ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ಉದ್ಯೋಗಸ್ಥ ಮಹಿಳೆ ಸುಸ್ತಾಗಿದ್ದಾಳೆ ಲೆಟ್ ಮಿ ರಿಲ್ಯಾಕ್ಸ್ ಪ್ಲೀಸ್ ಅಂತ ಇದ್ದಾಳೆ ನಮ್ಮ ಅಭ್ಯುದಯದಲ್ಲಿ ದುಡಿಯುವ ಹೆಣ್ಣಿನ ಮಾನಸಿಕ ದೈಹಿಕ ಸ್ಥಿತಿಗತಿಗಳ ಬಗ್ಗೆ ಅವಳು ಅನುಭವಿಸ್ತಿರುವ ಮಾನಸಿಕ ಒತ್ತಡಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಬನ್ನಿ ಹೆಣ್ಣು ಅಥವಾ ಗೃಹಿಣಿ ಅಂದ ಅಂದಕ್ಷಣವೇ ಸಂಜೆ ಹೊತ್ತಿಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನನ್ನು ತಾನು ಸಿಂಗರಿಸ್ಕೊಂಡು ಗಂಡನನ್ನು ಎದುರು ನೋಡುತ್ತಾ ಹಾಗೆಯೇ ಕೈ ಕಾಲು ಕೆನ್ನೆಗಳಲ್ಲಿ ಅರಿಶಿನ ಮುಖದಲ್ಲಿ ನಗು ಮತ್ತು ಎಲ್ಲದಕ್ಕಿಂತ ಮೀರಿದ್ದು ಆ ಸಂತೃಪ್ತಿಯ ಕಳೆ ಈ ರೀತಿಯ ಗೃಹಿಣಿಯ ಚಿತ್ರಣ ನಿಮ್ಮ ಕಣ್ಮುಂದೆ ಬಂದರೆ ಖಂಡಿತ ನಿಮ್ಮ ಕಲ್ಪನೆ ತಪ್ಪಲ್ಲ ಯಾಕೆಂದರೆ ಕೆಲವು ದಶಕಗಳ ಹಿಂದಿನವರೆಗೂ ಹೆಣ್ಣಿನ ಚಿತ್ರಣ ಇದ್ದಿದ್ದೇ ಹೀಗೆ ಆದರೆ ಈಗ ಕಾಲ ಬದಲಾಗಿದೆ ಸಮಾಜ ಬದಲಾಗಿದೆ ಮುಂಚಿನ ಹಾಗೆ ಮಗಳು ಅಥವಾ ಸೊಸೆನೋ ಡೆಲಿವರಿಗೆ ಅಂತ ಆಸ್ಪತ್ರೆ ಸೇರಿಬಿಟ್ಟು ಡಾಕ್ಟ್ರು ಬಂದು ಹೆಣ್ಮಗು ಅಂತ ಹೇಳಿದಾಗ ಅಯ್ಯೋ ಹೆಣ್ಣ ಅನ್ನೋರ ಸಂಖ್ಯೆ ಕಮ್ಮಿಯಾಗಿದೆ ಹೆಣ್ಣು ಅಂದರೆ ಹೆಮ್ಮೆಯ ದ್ಯೋತಕ ಅನಿಸಿದಾಳೆ ಅವರಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗ್ತಾ ಇದೆ ಹಾಗಾಗಿ ಓದ್ನಲ್ಲಿ ಗಂಡು ಮಕ್ಕಳಿಗಿಂತ ಒಂದು ಹೆಜ್ಜೆ ಮುಂದೆನೇ ಅನ್ನೋ ಥರ ಮುಂದುವರಿತಾ ತನ್ನ ಮೇಲ್ಗೈಯನ್ನು ಸಾಧಿಸ್ತಾ ಇದ್ದಾಳೆ ಇಷ್ಟು ವಿದ್ಯಾವಂತಲಾದ ಮೇಲೆ ಆ ಹೆಣ್ಣು ಮಗಳು ದುಡಿಮೆಗೆ ನಿಸ್ಸಂಶಯವಾಗಿ ಮನಸ್ಸು ಮಾಡ್ತಾಳೆ ಸ್ವಾವಲಂಬನೆ ಆರ್ಥಿಕ ಸ್ವಾತಂತ್ರ್ಯ ಅಭಿವೃದ್ಧಿ ಅಂತ ಹೆಜ್ಜೆ ಹೆಜ್ಜೆಗೂ ಗಂಡಿಗೆ ಭುಜ ಕೊಡ್ತಾ ಇದ್ದಾಳೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಪ್ರೊಫೆಸರ್ಸ್ ಟೀಚರ್ಸ್ ಲೆಕ್ಚರರ್ಸ್ ಅಷ್ಟ್ಯಾಕೆ ಒಂದು ಕಂಪನಿಯನ್ನು ಮುನ್ನಡೆಸುವ ಸಿ ಇ ಒ ಆಗಿ ಕೂಡ ಅವಳು ಎಲ್ಲೆಡೆ ಮಿಂಚ್ತಾ ಇದ್ದಾಳೆ ಇದನ್ನು ಈಗಿನ ಗಂಡುಮಕ್ಳು ಕೂಡ ತುಂಬ ಮನಸ್ಸಿನಿಂದ ಆರೋಗ್ಯಪೂರ್ಣ ಮನಸ್ಸಿನಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಮುಂಚಿನ ಹಾಗೆ ನೀ ಮನೆ ನೋಡ್ಕೋ ನಾನು ಹೊರಗೆ ಹೋಗಿ ದುಡಿತೀನಿ ಈ ಮನೋಭಾವ ಬದಲಾಗ್ತಾ ಇದೆ ಅವರು ಕೂಡ ಕೆಲಸಕ್ಕೆ ಹೋಗುವ ದುಡಿಯುವ ಆರ್ಥಿಕವಾಗಿ ಸಬಲರಾಗಿರುವ ಖರ್ಚು ವೆಚ್ಚಕ್ಕೂ ಕೈ ಜೋಡಿಸುವ ಹುಡುಗಿಯರನ್ನೇ ಮದುವೆ ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದಾರೆ ಯಾವಾಗ ಮನಸ್ಥಿತಿ ಬದಲಾಯಿತೋ ಮನೆಯ ಪರಿಸ್ಥಿತಿ ಕೂಡ ಬದಲಾಗ್ತಾ ಇದೆ ಬೇಕಾದಾಗ ಕೊಂಡ್ಕೊಳ್ಳುವ ಮನೋಭಾವ ಬದಲಾಗಿದೆ ಅದರ ಸ್ಥಾನದಲ್ಲಿ ಬೇಕು ಅನ್ನಿಸಿದ್ದನ್ನೆಲ್ಲ ಕೊಂಡ್ಕೊಳ್ಳೋ ಶಾಪಿಂಗ್ ಹವ್ಯಾಸ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತಂದರೆ ಡಬಲ್ ಇನ್ಕಮ್ ಅನಿವಾರ್ಯ ಅನ್ನಿಸ್ಬಿಟ್ಟಿದೆ ಒಂದು ಹಂತದವರೆಗೂ ಇದೆಲ್ಲ ಸುಮ್ಮನೆ ಬರಿಗಣ್ಣಿನಿಂದ ನೋಡಿದಾಗ ಇದೆಲ್ಲ ಸಾಮಾನ್ಯ ಸಾಧಾರಣ ಅನ್ನಿಸುತ್ತೆ ಆದರೆ ಇವತ್ತಿಗೂ ನಮ್ಮಲ್ಲಿ ಎರಡು ವರ್ಗದ ಜನರಿದ್ದಾರೆ ಮೊದಲನೇ ವರ್ಗದಲ್ಲಿ ತನ್ನ ಪತ್ನಿ ಕೂಡ ಹೊರಗಡೆ ದುಡಿತಾಳೆ ಅವಳಿಗೂ ಆಫೀಸ್ನಲ್ಲಿ ತನ್ನಷ್ಟೇ ಒತ್ತಡ ಇರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಅವಳು ತನ್ನಷ್ಟೇ ಬಳಲಿರ್ತಾಳೆ ಅವಳ ಮೇಲೆ ಸಂಪೂರ್ಣವಾಗಿ ಮನೆ ಜವಾಬ್ದಾರಿಯಾಗಲಿ ಮಕ್ಕಳ ಜವಾಬ್ದಾರಿಯಾಗಲಿ ಬಿಡೋದು ಬೇಡ ಅಂತ ಅವಳನ್ನು ಅರ್ಥ ಮಾಡಿಕೊಂಡು ಅವಳೊಂದಿಗೆ ಸಹಕರಿಸ್ಕೊಂಡು ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳೋ ಗಂಡಸರು ಇದ್ದಾರೆ ಅಡುಗೆ ಕೆಲಸದಿಂದ ಹಿಡಿದು ಮನೆ ಕ್ಲೀನಿಂಗ್ ಮಕ್ಕಳನ್ನು ರೆಡಿ ಮಾಡೋವರ್ಗು ಅವಳಿಗೆ ಜೊತೆ ಕೊಡ್ತಾರೆ ಅದ್ರ ಮೂಲಕ ಅವರಿಬ್ಬರ ಸಂಬಂಧವನ್ನು ಪ್ರೀತಿಯನ್ನು ಇನ್ನೂ ಆಳವಾಗಿ ಗಟ್ಟಿಗೊಳಿಸ್ತಾ ಹೋಗ್ತಾರೆ ಇಲ್ಲಿ ಇಂಥವ್ರನ್ನ ಟೀಕೆ ಮಾಡೋರ್ಗೇನು ಕಮ್ಮಿ ಇಲ್ಲ ಅವನ ಮನೆ ಕೆಲಸ ಮಾಡ್ತಾನೆ ಅಂತಾರೆ ಅಯ್ಯೋ ಗಂಡನ ಕೈಲಿ ದುಡಿಸ್ಕೊತಾಳೆ ಅಂತಾರೆ ಅದು ಅವರವ್ರ ಮನೋಭಾವಕ್ಕೆ ಬಿಟ್ಟಿದ್ದು ಅಕಸ್ಮಾತ್ ಇಂಥ ಪತಿ ಅವಳ ಜೀವನದಲ್ಲಿ ಸಿಕ್ಕಿದ್ರೆ ಇದು ಅವಳ ಅದೃಷ್ಟ ಅಂತಲೇ ಹೇಳಬೇಕು ಇದ್ರ ಜೊತೆಗೆ ಅವಳನ್ನು ಅರ್ಥ ಮಾಡ್ಕೊಳ್ಳುವಂಥ ಮನೆಯ ಇತರ ಸದಸ್ಯರು ಅತ್ತೆ ಮಕ್ಕಳು ಹೀಗೆಲ್ಲ ಸಿಕ್ಬಿಟ್ರಂತೂ ನಿಜಕ್ಕೂ ಅವಳು ಸುಖಿ ಆದರೆ ಎರಡನೇ ವರ್ಗದ ಜನರಿದ್ದಾರೆ ನಾನು ಯಾಕೆ ಮಾಡಬೇಕು ಅವಳೇ ಮಾಡಲಿ ಅಂದ್ಕೊಳ್ಳೋ ಗಂಡಸರು ಇದ್ದಾರೆ ಅದ್ರ ಜೊತೆಗೆ ಅಷ್ಟರವರೆಗೂ ಆರಾಮವಾಗಿ ಆರೋಗ್ಯವಾಗಿದ್ದಂಥ ಅತ್ತೆಯರು ಸೊಸೆ ಬಂದ ತಕ್ಷಣವೇ ಐವತ್ತು ಐವತ್ತೈದನೇ ವಯಸ್ಸಿಗೆ ವಯಸ್ಸಾದೋರ ಥರ ಪ್ರವರ್ಸಕ್ಕೆ ಶುರು ಮಾಡ್ತಾರೆ ಇನ್ನು ಮಕ್ಕಳು ಅವ್ರಿಗೆ ಅವರದ್ದೇ ಆದ ಮಾನಸಿಕ ಒತ್ತಡ ಬಳಲಿಕೆ ಸಮಯದ ಅಭಾವ ಇನ್ನು ಅಮ್ಮನ ಪ್ರಾಬ್ಲಮ್ ಅವ್ರಿಗೆ ಹೇಗೆ ಅರ್ಥ ಆಗಬೇಕು ಹೇಳಿ ಇಲ್ಲಿ ಮುಖ್ಯ ಸಮಸ್ಯೆ ಏನಂದರೆ ಮೊದಲನೇ ವರ್ಗದ ಜನರ ಸಂಖ್ಯೆ ಬಹಳನೇ ಕಮ್ಮಿ ಹಾಗಂತ ನಾನು ಇಲ್ಲಿ ಯಾರನ್ನೂ ದೂಷಿಸ್ತಾ ಇಲ್ಲ ಉದ್ಯೋಗಸ್ಥ ಮಹಿಳೆಯ ಮಾನಸಿಕ ಸ್ಥಿತಿಗತಿಯನ್ನು ಬೆಳಕಿಗೆ ತರುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಗಂಡಸನ ಸಮಕ್ಕೂ ಹೆಗಲಿಗೆ ಹೆಗಲು ಕೊಟ್ಟು ಒಳಗು ಹೊರಗು ದುಡಿಯೋ ಹೆಣ್ಣಿಗೆ ಬೇಕಾಗಿರೋದೇನು ಗೊತ್ತಾ ಅವಳನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸು ಅವಳ ಹೊರೆಯನ್ನು ಹೊರಕ್ಕೆ ಒಂದು ಜೀವ ಮತ್ತು ಕೆಲವೇ ಕೆಲವು ಸಾಂತ್ವನದ ನುಡಿಗಳು ಹಾಗಾದರೆ ನಿಜವಾಗ್ಲೂ ಅವಳು ಎದುರಿಸ್ತಿರುವ ಸಮಸ್ಯೆಗಳ ಸ್ವರೂಪ ಹೇಗಿದೆ ಅವಳು ಅನುಭವಿಸ್ತಿರುವ ಬವಣೆ ಆದರೂ ಎಂಥದ್ದು ಅವಳ ಮಾನಸಿಕ ಸ್ಥಿತಿಗತಿಗಳು ಏನಾಗಿದೆ ಇದ್ರ ಬಗ್ಗೆ ನೋಡೋಣಂತೆ ನಮ್ಮ ಮುಂದಿನ ಅಭ್ಯುದಯದಲ್ಲಿ ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಲೇ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ